ನಮಸ್ಕಾರ ಎಲ್ರಿಗೂ. ನಾನು ಪ್ರೊಫೆಸರ್ ವಿ ಆರ್ ಬುಡಿಗೇರ್, ನಿವೃತ್ತ ಅಧ್ಯಾಪಕ, ಗುಲ್ಬರ್ಗ ವಿಶ್ವವಿದ್ಯಾಲಯ. ಮೊನ್ನೆ ಆತ್ಮ ಮತ್ತು ಪುನರ್ಜನ್ಮ ಅನ್ನೋ ವಿಷಯದ ಮೇಲೆ ಸಣ್ಣದೊಂದು ವಿಡಿಯೋ ಮಾಡಿದ್ದೆ. ಇವತ್ತು ಅದೇ ರೀತಿ ಒಂದು ಸಣ್ಣ ಒಂದು ಮಾತು, ಇದನ್ನು ವಿವರಣೆ ಅನ್ನೋಕ್ಕೆ ಅಡ್ಡಿಯಿಲ್ಲ. ಸುಜ್ಞಾನ, ಜ್ಞಾನ, ಅಜ್ಞಾನ, ವಿಜ್ಞಾನ ಮತ್ತು ಜ್ಞಾನ. ಈ ಅಜ್ಞಾನ ಅನ್ನೋದೇನಿದೆ, ಅದು ನಮ್ಮ ಜನ್ಮತಃದಿಂದಲೇ ಬಂದುಬಿಡ್ತದೆ. ಅಜ್ಞಾನವನ್ನು ನಾವು ಕತ್ತಲೆಗೆ ಹೋಲಿಸ್ತಾ ಇದ್ದೇವೆ. ಕತ್ತಲೆಗೆ ಯಾಕಂದರೆ ನಾವು ಭ್ರೂಣಾವಸ್ಥೆಯಲ್ಲಿದ್ದಾಗ ಇರುವುದು ಕತ್ತಲೆಯಲ್ಲಿನೇ. 9 ತಿಂಗಳು ಕತ್ತಲೆಯಲ್ಲೇ ಇರೋದು, ಅದೇ ಅಜ್ಞಾನ. ಮುಂದೆ ಅಜ್ಞಾನ ಹೊರಗೆ ನಾವು ಜನ್ಮ ತಾಳಿದ ನಂತರವೂ ಮುಂದುವರಿಯುತ್ತದೆ. ಗೊತ್ತಿಲ್ಲದಿರುವುದೇ ಅಜ್ಞಾನ. ಎಕ್ಸಾಮ್ ಉದಾಹರಣೆ ಕೊಡಬೇಕಂದ್ರೆ, ನಿಮಗೆ ಮಗುಗೆ, ಸಣ್ಣ ಮಗುವಿಗೆ ಬೆಂಕಿಯ ಕುಡಿ, ಅದು ಹೀಟ್ ಇರ್ತದೆ, ಕೈ ಸುಡ್ತದೆ ಅಂತ ಗೊತ್ತಿರೋದಿಲ್ಲ. ತನ್ನ ಬರಳನ್ನು ಹೋಗಿ ಕೈ ಚಾಚಿ ಅದು ಹಿಡಿಲಿಕ್ಕೆ ಪ್ರಯತ್ನ ಮಾಡ್ತದೆ. ಕೈ ಸಮೀಪ ಹೋದಾಗ ಅದು ಬೆಂಕಿ ಅಂತ ಗೊತ್ತಾಗುತ್ತೆ, ಅವಾಗ ಹಿಂತೆಗೆದುಕೊಳ್ತದೆ. ಅದು ಜ್ಞಾನ. ಅದು ಮೊದಲನೇ ಸ್ಥಿತಿ ಇರೋದು ಅಜ್ಞಾನ. ಅಜ್ಞಾನದಿಂದಲೇ ಜ್ಞಾನ. ಅದಕ್ಕೆ ಒಂದು ಜ್ಞಾನ ಬಂತು. ಏನು ಇದು? ಹೊಳೆಯುತ್ತಿರುವಂಥ ದೀಪದ ಕೂಡಿ ಬೆಂಕಿ ಇರುತ್ತದೆ ಅಂತ ಗೊತ್ತಾಯಿತು. ಅದು ಜ್ಞಾನ. ಇನ್ನು ವಿಜ್ಞಾನ ಅನ್ನೋದೇನು? ವಿಜ್ಞಾನ ಅನ್ನೋದು ವಿಶೇಷತಾ ಜ್ಞಾನ. ನಾವು ಈ ಶೈಕ್ಷಣಿಕ ಪಾಶ್ಚಿಮಾತ್ಯ ಪದ್ಧತಿಯ ಶಿಕ್ಷಣ ವ್ಯವಸ್ಥೆಯಲ್ಲಿ ವಸ್ತುವನ್ನು ಆಧರಿಸಿ ಏನು ವಿಚಾರ ಮಾಡುತ್ತೀವೋ ಅದೆಲ್ಲ ವಿಜ್ಞಾನ. ನ್ಯೂಟನ್ನ ಒಂದು ಎಕ್ಸಾಂಪಲ್ ಕೊಡ್ತೀವಿ, ಉದಾಹರಣೆ. ಗಿಡದ ಕೆಳಗೆ ಕೂತ್ಕೊಂಡಿದ್ದ, ಸೇಬು ಗಿಡದ ಕೆಳಗೆ ಮೇಲಿನಿಂದ ಸೇಬು ಹಣ್ಣು ಕೆಳಕ್ಕೆ ಬಿತ್ತು. ಇದನ್ನು ನಿರೀಕ್ಷಿಸಿದ ಆತ ಗುರುತ್ವಾಕರ್ಷಣೆ ಶಕ್ತಿ ಇದೆ ಅನ್ನೋದನ್ನು ಕಂಡಿಡಿದ ಅಂತ. ಇದೇ ರೀತಿ ವಿಜ್ಞಾನ ಅನ್ನೋ ವಿಶೇಷ ಜ್ಞಾನ. ಇದು ಭೌತಿಕ ಜಗತ್ತಿಗೆ ಮಾತ್ರ ಸಂಬಂಧಿಸಿದ್ದು. ಮನುಷ್ಯ ತನ್ನ ಸೀಮಿತವಾದಂತಹ ಒಂದು ಮಾನಸಿಕ ಶಕ್ತಿಯಿಂದ ಏನೆಲ್ಲ ಜ್ಞಾನವನ್ನು ಗಳಿಸಿದ್ದಾನೆ ಅದು ವಿಜ್ಞಾನ. ಇವತ್ತು ನಾವು ಒಂದು ಬರೆಯುವ ಪೆನ್ನನ್ನು ಹಿಡಿದುಕೊಂಡು ಚಂದ್ರಗ್ರಹಕ್ಕೆ ಹೋಗುವ ಪ್ರಯಾಣದವರೆಗೂ ನಾವು ಏನನ್ನು ಒಂದು ತಂತ್ರಜ್ಞಾನವನ್ನು ಬಳಸಿದ್ದೇವೆ ಬಳಸಿಕೊಂಡಿದ್ದೇವೆ, ಜೀವನದಲ್ಲಿ ಎಲ್ಲ ಸ್ತರಗಳಲ್ಲಿ ಅದನ್ನು ಉಪಯೋಗ ಮಾಡ್ತಾ ಇದ್ದೇವೆ. ಭಾಳಷ್ಟು ನಮ್ಮ ದೈಹಿಕ ಚಟುವಟಿಕೆಗಳು ಮೊದಲೀಗ ಯಂತ್ರವನ್ನು ಆಧರಿಸ್ತಿದ್ದೇವೆ. ಎಲ್ಲ ಯಂತ್ರಗಳೇ ಮಾಡ್ತವೆ, ಈಗ ಮನುಷ್ಯ ಮಾಡುವುದೇನಿಲ್ಲ. ಇದೆಲ್ಲ ನಮ್ಮದು ವಿಜ್ಞಾನದ ಕೊಡುಗೆ. ಮುಂದೆ ಜ್ಞಾನ. ಜ್ಞಾನ ಅನ್ನೋದು ಸಂಪೂರ್ಣ ಜ್ಞಾನ. ಮನುಷ್ಯ ವಯಸ್ಸಾದಂಗೆಲ್ಲ ಅಜ್ಞಾನದಿಂದ ಜ್ಞಾನದ ಕಡೆಗೆ ಹೋಗ್ತಾನೆ, ಕತ್ತಲೆಯಿಂದ ಬೆಳಕಿನೆಡೆಗೆ ಹೋಗ್ತಾನೆ. ಮೊದಲು ಎಷ್ಟೋ ಗೊತ್ತಿಲ್ಲದ ವಿಷಯಗಳು ಗೊತ್ತಾಗುತ್ತಾ ಗೊತ್ತಾಗುತ್ತಾ ಹೋಗ್ತವೆ, ಕೊಡೆಗೆ ಜ್ಞಾನದ ಕಡೆಗೆ ಹೋಗ್ತಾನೆ. ಈ ನಾನು ಅನ್ನೋದು ಎಲ್ಲಿವರೆಗೆ ಇರುತ್ತದೆ ಅದು ಅಜ್ಞಾನ, ಅದು ಅಹಂಕಾರ. ಅಹಂಕಾರ ಅಜ್ಞಾನ, ಅಜ್ಞಾನದ ಮಗು ಅಹಂಕಾರ. ಇದರ ಜೊತೆಗೆ ಉಳಿದೆಲ್ಲ ಅರಿಷಡ್ ವರ್ಗಗಳು ಕೂಡಿಕೊಂಡು ನಾವು ಕೆಳಸ್ತರದ ಜೀವನದಲ್ಲಿ ಜೀವನ ಮಾಡ್ತಾ ಇರ್ತೇವೆ. ಸುಮಾರು ಒಂದು 50 ವರ್ಷದವರೆಗೆ 50% ನಾವು ಪ್ರಾಣಿತ್ವದ ಜೀವನನೇ ಮಾಡ್ತಾ ಇರೋದು. ಅನಂತರ ಒಂದು 15-25% ಮನುಷ್ಯತ್ವ ಜೀವನವನ್ನು ಅದಕ್ಕೆ ಜೊತೆಯಾಗಿ ಯೋಚನೆಯಾಗಿ ನೈತಿಕತೆ, ಸರಿಯಾದ್ದು ಒಳ್ಳೆಯದು ಕೆಟ್ಟದ್ದು ಯಾವುದನ್ನು ಜೋಡಿಸಿಕೊಂಡು ಜೀವನ ತಿದ್ದುಕೊಂಡು ಜೀವನ ಮಾಡಲಿಕ್ಕೆ ಪ್ರಯತ್ನ ಮಾಡ್ತೇವೆ. ನೆಮ್ಮದಿ ಅಥವಾ ಇದೆ, ಸುಖದ ಬೆನ್ನೆ ಎಂದು ಅಂತ ಅನೇಕ ತಪ್ಪು ಕಲ್ಪನೆಗಳನ್ನು ನಾವು ಬೆಳೆಸಿಕೊಂಡಿರ್ತೇವೆ. ಫಾರ್ ಎಕ್ಸಾಂಪಲ್, ಹಣ, ಹೆಚ್ಚಿನ ಹಣವಿದ್ದರೆ ನಮಗೆ ಸುಖ ಜಾಸ್ತಿ ಅನ್ನುವಂಥದ್ದು ಈಗ ಆ ಕಾಲದಲ್ಲಿ ಹಾಗೆ ಆಗಿದೆ.
ಹಣಕ್ಕೆ ಎಲ್ಲರೂ ಹಣದ ಹಿಂದೆ ಬಿದ್ದಿದ್ದಾರೆ. ಅದು ಒಂದು ತಪ್ಪು ಅರ್ಥ ಮಾಡಿಕೊಂಡಂಥ ಮೌಲ್ಯ. ಜ್ಞಾನ ನಮ್ಮನ್ನು, ಅದನ್ನೇ ಗ್ನೋಸಿಸ್ ಅಂತಾರೆ ಅರವಿಂದ ಅವರು, ಬೆಳಕು ಸಚ್ಚಿದಾನಂದ, ಅದು ಕಾಲದವನ್ನು ಮೀರಿ ಕಾಲಾತೀತವಾದದ್ದು. ಸ್ಪೇಸ್ ಆ್ಯಂಡ್ ಟೈಮ್ ಅಂತೀವಿ ನಾವು ಜಾಗೆ, ಮತ್ತು ಅದಕ್ಕೆ ನಾವು ವ್ಯೋಮ ವ್ಯೋಮಾತೀತ ಮತ್ತು ಕಾಲಾತೀತವಾದ ಆ ಕಡೆ ಇರುವಂಥ ಒಂದು ಬೆಳಕು ಏನಿದೆ ಅದೇ ದೇವರು. ಆ ದೇವರ ಸಾಕ್ಷಾತ್ಕಾರವೇ ಜ್ಞಾನ. ಕೊನೆಗೆ ದೇವರ ಸಾಕ್ಷಾತ್ಕಾರದ ಕಡೆಗೆ ನಾವು ನಮ್ಮನ್ನು ನಡೆಸಿಕೊಂಡು ನಾವು ಹೋಗ್ತಾ ಇರ್ತೇವೆ. ಅದು ಜ್ಞಾನ, ಸಂಪೂರ್ಣ ಜ್ಞಾನ ಕೊನೆಯಲ್ಲಿ ಸಿಗುತ್ತದೆ ಸಂಪೂರ್ಣ ಜ್ಞಾನ. ಸೊ ಅಜ್ಞಾನದಿಂದ ವಿಜ್ಞಾನವನ್ನು ಬಳಸಿಕೊಂಡು ಜ್ಞಾನದ ಪೂರ್ಣ ಜ್ಞಾನವನ್ನು ಪೂರ್ಣ ಜ್ಞಾನದ ಕಡೆಗೆ ನಾವು, ದೈವತ್ವದ ಕಡೆಗೆ ನಾವೆಲ್ಲ ಸಾಕ್ತಾ ಇರ್ತೇವೆ. ನಾನು ಅನ್ನೋದು ಹೋದನನ್ನು, ನೀನು ನಿನ್ನಲ್ಲಿಯೇ ನಾನು ಅನ್ನುವಂಥದ್ದು ಏನಿದೆ, ನೀನೇ ಎಲ್ಲ ಅನ್ನುವಂಥದ್ದು ಏನಿದೆ, ಅದು ಅದರ್ ಅಂತ ನಾವು ಹೇಳ್ತೀವಿ. ಅದರಲ್ಲಿ ನಾವು ನಮ್ಮ ಸಾಕ್ಷಾತ್ಕಾರವನ್ನು ಕಾಣ್ತೀವಿ. ಅದು ಸಂಪೂರ್ಣ ಜ್ಞಾನ. ಥ್ಯಾಂಕ್ ಯು.